ನಮಸ್ಕಾರ, ನೀವು ನೋಡ್ತಾ ಇದ್ರ ನೂತನ ನ್ಯೂಸ್. ನಾನು ಪೂರ್ಣಿಮಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. 3 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದ ಪಾರ್ಕ್ ಮೋಜು ಮಸ್ತಿಗೆ ಬಳಕೆ. ಪೋಲಿ ಪುಡಾರಿಗಳ ಅಡ್ಡೆಯಾಯಿತು ಹೊನ್ನಾವರದ ಪ್ರಭಾತವನ. ನಿರ್ವಹಣೆ ಕೈಬಿಟ್ಟ ಬಗ್ಗೆ ಸ್ಥಳೀಯರ ಆಕ್ರೋಶ. ಅವಘಡದಿಂದ ಕುರ್ಮಗಡ ಈಗ ಕರಾಳ. ಮೃತರ ಸಂಖ್ಯೆ 14ಕ್ಕೆ ಏರಿಕೆ. 3ನೇ ದಿನವೂ ತೀವ್ರ ಶೋಧ ಕಾರ್ಯ. ಕಾರವಾರದಲ್ಲಿ ಸೂತಕದ ಛಾಯೆ. ಸಮೀಕ್ಷೆ ಹೇಳುತ್ತಿದೆ ನಮೋ ನಮಃ. ಮೋದಿ ನಿರ್ಣಯಗಳಿಂದ ದೇಶಕ್ಕೆ ಆರ್ಥಿಕ ಲಾಭ ಖಚಿತ. ಮತ್ತೊಮ್ಮೆ ಮೋದಿಯೇ ಪ್ರಧಾನಿ ಆಗಲಿ ಅಂತಿದ್ದಾರೆ ನೆಟಿಜನ್ಸ್. ಈಗ ವಾರ್ತೆಗಳ ವಿವರ. ಬೋಟ್ ದುರಂತದಲ್ಲಿ ನಾಪತ್ತೆಯಾದವರ ಪೈಕಿ ಇನ್ನೂ ಇಬ್ಬರು ಮಕ್ಕಳು ಪತ್ತೆಯಾಗಬೇಕಿದೆ. ಅವರಿಗಾಗಿ 3ನೇ ದಿನವೂ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಹಾವೇರಿ ಜಿಲ್ಲೆ ಶಿಗ್ಗಾಂವಿಯ ಸಂದೀಪ್ ಮತ್ತು ಕೀರ್ತಿ ಎಂಬ ಇಬ್ಬರು ಮಕ್ಕಳ ಮೃತದೇಹಗಳು ಪತ್ತೆಯಾಗಬೇಕಿದೆ. ಮಂಗಳವಾರ ಕೊನೆಯದಾಗಿ ಅಂಕೋಲಾ ತಾಲೂಕಿನ ರಾಮನಗುಳಿಯ ಗೀತಾ ಎಂಬುವರ ಮೃತದೇಹ ಹೆಲಿಕಾಪ್ಟರ್ ಹುಡುಕಾಟ ನಡೆಸಿದಾಗ ಪತ್ತೆಯಾಗಿತ್ತು. ಇದರೊಂದಿಗೆ ಮೃತರ ಸಂಖ್ಯೆ 14ಕ್ಕೆ ಏರಿಕೆಯಾಗಿತ್ತು. ಆದರೆ ಇನ್ನುಳಿದ ಇಬ್ಬರಿಗೆ ತಡರಾತ್ರಿಯವರೆಗೂ ಹುಡುಕಿದರೂ ಸಿಕ್ಕಿರಲಿಲ್ಲ. ಇದರಿಂದ 3ನೇ ದಿನವಾದ ಇಂದು ಕೂಡ ನೌಕಾಸೇನೆಯ ಭಾರತೀಯ ತಟರಕ್ಷಕ ದಳ ಹಾಗೂ ಕರಾವಳಿ ಕಾವಲು ಪಡೆ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಬೆಳಿಗ್ಗೆಯಿಂದಲೇ ಕೋಸ್ಟ್ಗಾರ್ಡ್ ಹೆಲಿಕಾಪ್ಟರ್ ಮೂಲಕ ಸಮುದ್ರ ತೀರ ಹಾಗೂ ದ್ವೀಪದ ಬಳಿ ಹುಡುಕಾಟ ನಡೆಸಲಾಗುತ್ತಿದೆ. ತನ್ನ ಪ್ರತಿಯೊಂದು ನಿರ್ಧಾರ ಕೂಡ ದೇಶದ ಏಳಿಗೆಗೆ ಸಹಾಯಕವಾಗಿದೆಯೇ ಎಂಬುದನ್ನು ಅರಿತು ಯಾವ ರೀತಿ ಯೋಜನೆ ರೂಪಿಸಬಹುದು ಎಂಬುದನ್ನ ಸರಿಯಾಗಿ ಅಧ್ಯಯನ ಮಾಡಿ ನಂತರದಲ್ಲಿ ಹೆಜ್ಜೆ ಮುಂದಿಡುವ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ತನ್ನ ಎಲ್ಲಾ ಯೋಜನೆಗಳಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಮತ್ತು ಮತ್ತೊಮ್ಮೆ ಮೋದಿಯೇ ಪ್ರಧಾನಮಂತ್ರಿಯಾಗಲಿ ಎಂದು ದೇಶದ ಜನ ಅಭಿಪ್ರಾಯಪಟ್ಟಿದ್ದಾರೆ ಎಂಬುದು ಇದೀಗ ಸಮೀಕ್ಷೆಯ ಮೂಲಕ ಬಯಲಾಗಿದೆ. ಪ್ರಧಾನಿ ಮೋದಿ ಕೈಗೊಂಡ ಆರ್ಥಿಕ ಸುಧಾರಣಾ ಕ್ರಮಗಳನ್ನು ಒಪ್ಪಿಕೊಂಡ ಜನರು ಒಂದು ಕ್ಷಣದಲ್ಲಿ ಸ್ವಲ್ಪ ತೊಂದರೆಯಾಗಿರಬಹುದು, ಆದರೆ ಅದರಿಂದ ಯಾರಿಗೂ ನಷ್ಟ ಉಂಟಾಗಿಲ್ಲ ಮತ್ತು ದೇಶಕ್ಕೆ ಲಾಭವಾಗಲಿದೆ ಎಂಬುದನ್ನು ಅರಿತು ನಮಗೆ ಮೋದಿ ಮತ್ತೊಮ್ಮೆ ಬೇಕು ಎಂದು ಸ್ವತಃ ಜನರೇ ಹೇಳಿಕೊಂಡಿದ್ದಾರೆ. ಮೋದಿ ಕೈಗೊಂಡಿರುವ ಕೆಲ ಆರ್ಥಿಕ ಸುಧಾರಣಾ ನೀತಿಗಳನ್ನು ಯಾರೂ ಈ ಹಿಂದೆ ಕೈಗೆತ್ತಿಕೊಂಡಿರಲಿಲ್ಲ ಮತ್ತು ಅಷ್ಟೊಂದು ಧೈರ್ಯ ಯಾರೂ ತೋರಲಿಲ್ಲ. ಆದರೆ ಎಲ್ಲವನ್ನ ಮೆಟ್ಟಿ ನಿಂತ ಮೋದಿ ಕಠಿಣ ಕ್ರಮಗಳನ್ನೇ ಕೈಗೊಂಡು ಇಡೀ ಜಗತ್ತು ನಿಬ್ಬೆರಗಾಗುವಂತೆ ಮಾಡಿದ್ರು. ಮೋದಿ ವಿರೋಧಿಗಳಂತೂ ಇದು ಭಾರತದ ಅವನತಿಗೆ ಕಾರಣವಾಗಲಿದೆ, ಮೋದಿ ಭಾರತವನ್ನ ನಾಶ ಮಾಡಲು ಹೊರಟಿದ್ದಾರೆ, ಜಾಗತಿಕ ಮಟ್ಟದಲ್ಲಿ ಭಾರತದ ವರ್ಚಸ್ಸು ಕುಂಠಿತಗೊಳ್ಳಲಿದೆ ಎಂದು ಹೇಳಿ ವಿರೋಧಿಸತೊಡಗಿದ್ರು. ಆದರೆ ಯಾವ ವಿರೋಧಕ್ಕೂ ಕಿವಿಗೊಡದ ಮೋದಿ ತನ್ನ ಹೊಸ ಹೊಸ ಯೋಜನೆ ರೂಪಿಸುತ್ತಲೇ ಬಂದ್ರು. ಅದರ ಪರಿಣಾಮವಾಗಿ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣಾ ನೀತಿಯನ್ನ ನಾವು ಒಪ್ಪಿಕೊಂಡಿದ್ದೇವೆ ಮತ್ತು ಮತ್ತೊಮ್ಮೆ ಅವರನ್ನೇ ಬೆಂಬಲಿಸುತ್ತೇವೆ ಎಂದು ಹೇಳೋ ಮೂಲಕ ಎಲ್ಲ ಮೋದಿ ವಿರೋಧಿಗಳಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಎಕನಾಮಿಕ್ ಟೈಮ್ಸ್ ನಡೆಸಿದ ಸಮೀಕ್ಷೆ ಪ್ರಕಾರ ದೇಶದ ಜನ ಮೋದಿ ಪರವಾಗಿದ್ದಾರೆ. ಇತ್ತೀಚೆಗೆ ಎಕನಾಮಿಕ್ ಟೈಮ್ಸ್ ಪತ್ರಿಕೆ ದೇಶಾದ್ಯಂತ ಒಂದು ಸಮೀಕ್ಷೆ ನಡೆಸಿತ್ತು. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳು ಸಮೀಕ್ಷೆ ನಡೆಸೋದು ಸಹಜ. ಅದೇ ರೀತಿ ಎಕನಾಮಿಕ್ ಟೈಮ್ಸ್ ಪತ್ರಿಕೆ ಕೂಡ ಸಮೀಕ್ಷೆ ನಡೆಸಿದ್ದು ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಆರ್ಥಿಕ ಸುಧಾರಣೆಯಲ್ಲಿ ಯಶಸ್ವಿಯಾಗಿದೆಯೇ ಎಂದು ಪ್ರಶ್ನಿಸಿತ್ತು. ಈ ಪ್ರಶ್ನೆಗೆ ಉತ್ತರಿಸಿದ ದೇಶದ ಜನ, ಹೌದು, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆರ್ಥಿಕ ಸುಧಾರಣೆಯಲ್ಲಿ ಯಶಸ್ವಿಯಾಗಿದೆ, ದೇಶದ ಹಿತದೃಷ್ಟಿಯಿಂದ ಪ್ರಧಾನಿ ಮೋದಿಯವರ ನಿರ್ಧಾರ ಸರಿಯಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಕಂಡು ಮೋದಿ ಅಲೆ ಕಡಿಮೆಯಾಗಿದೆ ಎಂದು ಬಿಂಬಿಸಿದ ಎಲ್ಲಾ ವಿರೋಧಿಗಳಿಗೂ ಇದೀಗ ಭಾರೀ ಮುಖಭಂಗ ಉಂಟಾಗಿದೆ. ಸಮೀಕ್ಷೆ ಪ್ರಕಾರ ಎಕನಾಮಿಕ್ ಟೈಮ್ಸ್ ಕೇಳಿದ ಪ್ರಶ್ನೆಗೆ ಶೇಕಡ 51% ಜನ ಹೌದು, ಮೋದಿಯವರ ಆರ್ಥಿಕ ಸುಧಾರಣಾ ಕ್ರಮಗಳನ್ನು ನಾವು ಬೆಂಬಲಿಸುತ್ತೇವೆ ಎಂದು ಹೇಳಿಕೊಂಡಿದ್ದು, ಶೇಕಡ 28% ಜನ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಎಂದು ಹೇಳಿದ್ದಾರೆ. ಇನ್ನು ಶೇಕಡ 18% ಜನ ಆರ್ಥಿಕ ಸುಧಾರಣೆಯಲ್ಲಿ ಯಶಸ್ವಿಯಾಗಿಲ್ಲ ಎಂದು ಹೇಳಿದ್ದು, ಶೇಕಡ 3% ಜನ ಉತ್ತರಿಸಲು ಸಾಧ್ಯವಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಜಿಎಸ್ಟಿ, ನೋಟ್ ಬ್ಯಾನ್, ಸ್ವಚ್ಛ ಭಾರತ ಯೋಜನೆ, ಮೇಕ್ ಇನ್ ಇಂಡಿಯಾ
ಹೀಗೆ ಕೇಂದ್ರದ ಹಲವಾರು ಯೋಜನೆಗಳ ಬಗ್ಗೆ ಪ್ರಶ್ನೆ ಕೇಳಲಾಗಿದ್ದು, ಶೇಕಡಾ 50%ಕ್ಕೂ ಹೆಚ್ಚು ಜನ ಮೋದಿಯವರ ಬೆಂಬಲಕ್ಕೆ ನಿಂತಿದ್ದಾರೆ ಎಂದು ಹೇಳಲಾಗಿದೆ. ದೇಶದ ಅಭಿವೃದ್ಧಿ ಮತ್ತು ಹಿತದೃಷ್ಟಿಯಿಂದ ಗಮನಿಸಿದರೆ ಮೋದಿಯವರ ನಿರ್ಧಾರ ಸರಿಯಾಗಿದೆ ಮತ್ತು ಮತ್ತೊಮ್ಮೆ ಅವರಿಗೆ ಅಧಿಕಾರ ನೀಡಬೇಕು ಎಂದು ಜನರು ಅಭಿಪ್ರಾಯಪಟ್ಟಿದ್ದಾರೆ. ಈ ಮೂಲಕ ದೇಶದಲ್ಲಿ ಮೋದಿ ಪ್ರಭಾವ ಕಡಿಮೆಯಾಗ್ತಿದೆ. ದೇಶದ ಜನ ಮೋದಿಗೆ ವಿರೋಧವಾಗಿ ನಿಂತಿದ್ದಾರೆ, ಮೋದಿ ನಿರ್ಧಾರಗಳನ್ನ ಜನರು ಒಪ್ಪಿಕೊಂಡಿಲ್ಲ ಎಂದು ನಾನಾ ರೀತಿಯ ಆರೋಪ ಮಾಡಿದ ವಿರೋಧಿಗಳಿಗೆ ಸಮೀಕ್ಷೆಯ ಫಲಿತಾಂಶ ಕಂಡು ಕಪಾಳ ಮೋಕ್ಷ ಮಾಡಿದಂತಾಗಿದೆ. ಭಟ್ಕಳ ತಾಲೂಕು ಸೋಡಿಗದ್ದೆ ಮಹಾಸತಿ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು. ವರ್ಷಂಪ್ರತಿಯಂತೆ ಈ ವರ್ಷವೂ ಕೂಡ ಶ್ರೀ ಮಹಾಸತಿಯಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಈ ಜಾತ್ರೋತ್ಸವ ಜನವರಿ 23 31 ಜಾತ್ರೆ ನಡೆಯಲಿದೆ. ಜಾತ್ರೆಯ ನಿಮಿತ್ತ ಪ್ರತಿದಿನವೂ ಅನ್ನಸಂತರ್ಪಣೆ ನಡೆಯುತ್ತಿದ್ದು, ಜಾತ್ರೆಯ 10 ಅನ್ನಸಂತರ್ಪಣೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷ ನಾಗರಾಜ್ ಮುಗೇರ್, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸಾವಿರಾರು ಭಕ್ತ ಉಪಸ್ಥಿತರಿದ್ದರು. ಮತ್ತಷ್ಟು ಸುದ್ದಿ ಇದೆ ವಿರಾಮದ ನಂತರ.